ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸೇಫ್ ಆಗಿದ್ದೀರಾ ಅನ್ಕೊಂತ ನೋಡಿ, ಎಷ್ಟೊಂದು ಜನ ನನಗೆ ಕಾಮೆಂಟ್ಸ್ ಮಾಡ್ತಿದ್ದೀರಾ, ಎಷ್ಟೊಂದು ಜನ ನನಗೆ ಕೇಳ್ತಿದ್ದೀರಾ, ಪರ್ಸ್ನಲ್ ಆಗಿ ಟೆಕ್ಸ್ಟ್ ಮಾಡಿದ್ದೀರಾ, ಪರ್ಸ್ನಲ್ ಆಗಿ ಎಲ್ಲ ಕಾಲ್ ಮಾಡಿ ಕೇಳಿದ್ದೀರಾ. ಸರ್, ನಾವು ಸೆಕ್ಸ್ ಮಾಡುವಾಗ ಅಂದರೆ ನನ್ನ ಸಂಭೋಗದಲ್ಲಿ ಇದ್ದಾಗ ನಮ್ಮ ಒಂದು ಪಾರ್ಟ್ನರ್ ಒಂದು ಎದೆ ಹಾಲು ಅಂದರೆ ನನ್ನ ಹಾಲು ಕುಡಿಬೋದಾ ಅಂತ ಎಷ್ಟೊಂದು ಕೆಲವರಿಗೆ ಅದು ಪ್ರಶ್ನೆ ಕಾಡ್ತಾ ಇರುತ್ತೆ. ಖಂಡಿತ ಅದು ಕುಡಿದ್ರೆ ಏನಾಗುತ್ತೆ, ಅನಾನುಕೂಲಗಳೇನು, ಅನುಕೂಲಗಳು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಇನ್ನೂ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೀವು ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವು ನೋಡ್ಬೋದು, ಎಲ್ಲರಿಗೂ ಶೇರ್ ಮಾಡ್ಬೋದು. ಖಂಡಿತ ನೀವು ಒಂದು ಸಂಭೋಗದಲ್ಲಿದ್ದಾಗ ನಿಮ್ಮ ಒಂದು ಪಾರ್ಟ್ನರ್ ಅಂದರೆ ನಿಮ್ಮ ಒಂದು ಸಂಗಾತಿ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ನಿಮ್ಮ ಒಂದು ಲವರ್ ಆಗಿರ್ಬೋದು, ನೀವು ಸೆಕ್ಸ್ ಮಾಡುವಾಗ ಐ ಮೀನ್ ಸಂಭೋಗದಲ್ಲಿದ್ದಾಗ ನಿಮ್ಮ ಅವರ ಎದೆ ಹಾಲುಗಳನ್ನ ಐ ಮೀನ್ ಎದೆ ಹಾಲನ್ನ ಕುಡಿಬೋದಾ ಅಂತ ಪ್ರಶ್ನೆ ಮಾಡಿದ್ದೀರ. ಖಂಡಿತ ಎದೆ ಹಾಲನ್ನ ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ, ನಿಮಗೆ ತೊಂದರೆ ಆಗೋದಿಲ್ಲ, ನೀವು ಎದೆ ಹಾಲನ್ನ ಕುಡಿಬೋದು. ಎದೆ ಹಾಲನ್ನ ಕುಡಿಯೋದ್ರಿಂದ ನಿಮಗೆ ಯೂಸ್ಫುಲ್ ಇರುತ್ತೆ, ಯಾಕಂದರೆ ಅಲ್ಲಿರೋ ಎದೆ ಹಾಲು ಪ್ರೋಟೀನ್ಸ್ ತುಂಬ ಪ್ರೋಟೀನ್ಸ್ ಇರೋ ಹಾಲಾಗಿರುತ್ತೆ. ಸೊ ನಿಮ್ಮ ಬಾಡಿಗೆ ಒಂದು ಒಳ್ಳೆಯದೇ. ಮತ್ತು ಯಾವ ಟೈಮಲ್ಲಿ ಕುಡಿಬೇಕು, ಯಾವ ಟೈಮಲ್ಲಿ ಕುಡಿಬಾರ್ದು ಅಂದರೆ ನಿಮ್ಮ ಹೆಂಡತಿ ಅಂದರೆ ನಿಮ್ಮ ಒಂದು ವೈಫು ಪ್ರೆಗ್ನೆಂಟ್ ಇರ್ತಾಳಲ್ಲ, ಪ್ರೆಗ್ನೆಂಟ್ ಇದ್ದಾಗ ನೀವು ಸಂಭೋಗದಲ್ಲಿ ಇರ್ತಾರೆ. ಸಂಭೋಗದಲ್ಲಿ ಇದ್ದಾಗ ಅಟ್ಲೀಸ್ಟ್ ನೀವು ಕೇಳ್ಬೋದು, ಅಟ್ಲೀಸ್ಟ್ ನೀವು ಆರು ತಿಂಗಳವರೆಗೂ ಎದೆ ಹಾಲನ್ನ ಕುಡಿಬೋದು. 6 ತಿಂಗಳಾದ್ಮೇಲೆ 7ನೇ ತಿಂಗಳು ಬೀಳುತ್ತಲ್ಲ, ಅವಾಗ ಎದೆ ಹಾಲನ್ನ ಕುಡಿಯೋಕೆ ಹೋಗ್ಬೇಡಿ, ಯಾಕಂದರೆ ಅದರಲ್ಲಿ ಪ್ರೋಟೀನ್ಸ್ ಮಗು ಬೇಕೇ ಬೇಕಾಗಿರುತ್ತೆ. ಯಾಕಂದರೆ 7, 8, 9 ತಿಂಗಳಾದ್ಮೇಲೆ ಮಗು ಹೊರಗಡೆ ಬರುತ್ತೆ, ಆವಾಗ ಮಗುಗೆ ಪ್ರೋಟೀನ್ಸ್ ಇರೋ ಹಾಲು ಸಿಗಬೇಕು ಅಂದರೆ ನೀವು ಅದನ್ನು ನಿಲ್ಲಿಸ್ಬೇಕು. 6 ತಿಂಗಳಲ್ಲೇ ನೀವು ನಿಲ್ಲಿಸ್ಬಿಟ್ರೆ ಅದು ಮಗುಗೆ ಪ್ರೋಟೀನ್ಸ್ನ ಉತ್ಪತ್ತಿ ಮಾಡ್ಕೊಳೋದಕ್ಕೆ ಸಹಕಾರ ಆಗುತ್ತೆ. ನೀವೇ ಎಲ್ಲ ಹಾಲು ಕೊಟ್ಬಿಟ್ರೆ ಮಗುಗೆ ಹಾಲಿರಲ್ಲ. ಸೊ ನೀವು ಹಾಲು ಕುಡಿಯೋದ್ರಿಂದ ಅನುಕೂಲಗಳೇ ಇರುತ್ತೆ, ಅನಾನುಕೂಲಗಳೇ ಏನೂ ಆಗಲ್ಲ. ನಿಮ್ಮ ಒಂದು ಸೈಡ್ ಎಫೆಕ್ಟ್, ಹಾಲು ಕುಡಿಯೋದ್ರಿಂದ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ದಯವಿಟ್ಟು ಇಂಥ ಒಂದು ಪ್ರಶ್ನೆಗೆ ಅಂದರೆ ಇಂಥ ಒಂದು ಮನಸ್ಥಿತಿಗೆ ನೀವೇ ಒಂದು ಏನಂದರೆ ಅದು ನಿಮ್ಮ ಮನಸ್ಸಿನಲ್ಲಿ ನೀವೇ ಏನೇನು ಅಂದರೆ ಕುಡಿದ್ಬಿಟ್ರೆ ಏನಾಗ್ಬಿಡುತ್ತೋ, ಏನೋ ತೊಂದರೆ ಆಗುತ್ತೋ, ಅದೆಲ್ಲ ಏನೂ ಆಗೋದಿಲ್ಲ. ಸೈಡ್ ಎಫೆಕ್ಟ್ ಏನು ಅಂತ ಆಗೋದ, ಅದನ್ನು ಆರೋಗ್ಯಕ್ಕೆ ಒಳ್ಳೆಯದೇ, ಯಾಕಂದರೆ ನಾವು ತಾಯಿ ಹಾಲು ಕುಡಿದು ಬೆಳೆದಿರೋರಲ್ವಾ. ಸೊ ಡೆಫಿನೆಟ್ಲಿ ಏನೂ ಆಗೋದಿಲ್ಲ. ಮತ್ತು ಇನ್ನೊಂದು 6 ತಿಂಗಳ ಹೊರಗಡೆ ಮಾತ್ರ ಕುಡಿ, 7ನೇ ತಿಂಗಳು ಬಿದ್ದಮೇಲೆ ಬಿಟ್ಬಿಡಿ, ಯಾಕಂದರೆ ಮಗುಗೆ ಹಾಲು ಬೇಕಾಗಿರುತ್ತಲ್ವಾ. ಸೊ ಎದೆ ಹಾಲು ಕುಡಿಯೋದ್ರಿಂದ ಏನೂ ಆಗೋದಿಲ್ಲ, ಸೈಡ್ ಎಫೆಕ್ಟ್ ಅನ್ನೋದು ಏನೂ ಆಗೋಲ್ಲ. ಈ ಕ್ವಶನ್ಗೆ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಆಲ್ ಸಪೋರ್ಟ್, ಲವ್ ಯು ಆಲ್, ಬಿ ಸೇಫ್.